ಬ್ರಿಟಿಷ್ ಟಿಪ್ಪುನ ಸಾಯಿಸೋಕ್ಕೆ ಮರಾಠಿಯವರು ಕರ್ನಾಟಕ ನವಾಬ ಮತ್ತು ಪೂನಾ ಪೇಶ್ವಾಗಳ ಸಹಾಯ ತಗೊಳ್ಳೋರು ನೀವು, ಅವನು ಬ್ರಿಟಿಷರು ಓದೋಕ್ಕೆ ಫ್ರೆಂಚರು ಸಹಾಯ ತಗೊಳುತ್ತಪ್ಪ. ಯಡಿಯೂರಪ್ಪ ಇದ್ದಾಗ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಟಿಪ್ಪು ವೇಷ ಹಾಕ್ಕೊಂಡು ಜಗದೀಶ್ ಶೆಟ್ಟರು ಫೋಟೋ ಇಡ್ಸ್ಕೊಂಡು ಟಿಪ್ಪು ಜಯಂತಿನ ಅನಧಿಕೃತವಾಗಿ ಆಚರಣೆ ಮಾಡಿಲ್ವ? ಹೈಸ್ಕೂಲ್ನಲ್ಲೂ ನಾವು ಟಿಪ್ಪು ಬಗ್ಗೆ ಪುಸ್ತಕ ಓದಿದ್ದೀವಿ. ಟಿಪ್ಪು ಒಂದು ಹುಲಿ ಜೊತೆ ಫೈಟ್ ಮಾಡ್ತೀಯಾನೆ, ಕೈಲಿ ಬಾಕು ಇಟ್ಕೊಂಡು ಫೈಟ್ ಮಾಡ್ತೀಯಾನೆ, ಹುಲಿ ಜೊತೆ ಫೈಟ್ ಮಾಡುವಂಥ ವೀರಾಗ್ರಣಿ ಟಿಪ್ಪು ಸುಲ್ತಾನ್ ಅಂತ ನಮ್ಗೆ ಹೇಳಿದರು. ಅವತ್ತವ್ರಿಗೆ ಇದ್ದುದು ನಮ್ಮ ತಲೆಯಲ್ಲಿ ಹುಲಿ ಜೊತೆ ಯುದ್ಧ ಬಾಕು ಇಟ್ಕೊಂಡು ವೈಟ್ ಯುದ್ಧ ಮಾಡುವ ವೀರ. ಅವತ್ತವನು ಮುಸ್ಲಿಮ ಹಿಂದೂ ಕ್ರಿಶ್ಚಿಯನ್ ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಮೋದಿಯವರ ಆಗಮನದ ನಂತರ, ಅದೇ ಕಳೆದ 3-4 ವರ್ಷಗಳಿಂದ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ಹಿಂದೂ ಮತವನ್ನು ಕ್ರೋಢೀಕರಿಸೋಕ್ಕೋಸ್ಕರ ಆ ಟಿಪ್ಪು ಹುಲಿ ಜೊತೆ ಹೋರಾಟ ಮಾಡಿದ ಟಿಪ್ಪು ಇವತ್ತು ಮುಸ್ಲಿಮ ಅಂತ ನಮಗೆ ಗೊತ್ತಾಗಿದೆ. ಜಾತಿ ಧರ್ಮ ಬಂದು ಇವತ್ತು ಅವತ್ತಲ್ಲ, ಇವತ್ತಿಂದ ಅವನು ಜಾತಿ ಇಟ್ಕೊಂಡೇ ಮಾತಾಡ್ತಾನೆ. ಟಿಪ್ಪು ವೀರ ಸುಲ್ತಾನ, ಇವತ್ತು ವೀರ ಅಲ್ಲ ಮುಸಲ್ಮಾನ. ವೀರನ್ನ ವೀರ ಅಂತ ಒಪ್ಪಲ್ಲ ಹೇಳಿ ಅಂತಾರೆ. ಅದಕ್ಕೆ ಕತೆ ಕಡೆ ಮಾಡ್ತಾಪ್ ಯೂನಿವರ್ಸಿಟಿ PhD ಕೊಡುತ್ತೆ. ಅದಕ್ಕೆ ಅಭಿಮಾನ ಇತ್ತರೆ ಅಮೇರಿಕಾದಲ್ಲಿ ಏನಾಗುತ್ತೆ, ಬ್ರಿಟಿಷ್ ಅವರಲ್ಲಿ ಅಮೇರಿಕಾದಲ್ಲಿ ಬ್ರಿಟಿಷರಿಗೂ ಫ್ರೆಂಚ್ವರ್ಗೂ ಕಿತ್ತಾಟ, ಅಲ್ಲಿ ರಾಜಿ ಮಾಡ್ಕೋತಾರೆ. ಇಬ್ರೂ ಇಲ್ಲಿ ಆಕ್ರಮಿಸ್ಕೋಬೇಕು ಅಂತ ಇಂಡಿಯಾದಲ್ಲಿ ಆಕ್ರಮಿಸ್ಕೋಬೇಕು. ಇಬ್ರು ಬ್ರಿಟಿಷರು ಫಸ್ಟ್ ಬರ್ತಾರೆ, ಆಮೇಲೆ ಫ್ರೆಂಚರೂ ಬರ್ತಾರೆ. ಫ್ರೆಂಚರಿಗೆ ಪ್ರಾಬಲ್ಯ ಕಮ್ಮಿ, ಬ್ರಿಟಿಷರು ಜಾಸ್ತಿ ಆಗೋಯಿತು. ಬ್ರಿಟಿಷರು ಓಡಿಸ್ಬೇಕು ಅಂತ ಟಿಪ್ಪು ಫ್ರೆಂಚರ ಬೆಂಬಲವನ್ನು ತಗೋತಾರೆ. ಅವನು ಸೈನಿಕದಲ್ಲಿ ಅವರು ಗೈಡ್ಗಳಾಗಿರ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಅವರು ರಾಕೆಟ್ ತಂತ್ರಜ್ಞಾನದಲ್ಲೂ ಬಹಳ ಸಹಾಯ ಮಾಡ್ತಾರೆ ಫ್ರೆಂಚರು. ಇಲ್ಲೊಂದು ಪ್ರಶ್ನೆಗೆ ಏನು ಹೇಳ್ತಾರೆ ಅಂದರೆ, ಬ್ರಿಟಿಷನ್ ಓಡಿಸೋಕ್ಕೆ ಫ್ರೆಂಚರ್ ತಗೊಂಡಾಗ ಫ್ರೆಂಚರ್ ಆಧಿಪತ್ಯ ಇರ್ತಿರಲಿಲ್ವ ಅಂತ. ಫ್ರೆಂಚರು ಇವ್ರಿಗೆ ಸ್ನೇಹಿತರಾಗಿದ್ದರು, ಅವ್ರು ಹೋಗೋದಕ್ಕೆ ಅವ್ರು ತಯಾರು ಇದ್ದರು. ಬ್ರಿಟಿಷರು ಸ್ನೇಹಿತರಲ್ಲ, ಶತ್ರುಗಳು. ಇಡೀ ಭಾರತವನ್ನೇ ಕವಳಿಸೋದು ಬ್ರಿಟಿಷರ ದೃಷ್ಟಿ. ಫ್ರೆಂಚರು ಆ ದೃಷ್ಟಿಯಾದರೂ ಅವರು ಕೆಲವು ಏರಿಯಾಗೆ ಸೀಮಿತವಾದರು. ಟಿಪ್ಪು ಜೊತೆಯಲ್ಲಿ ಅವರೂ ಬೆಂಬಲ ಕೊಡ್ತಾರೆ. ಟಿಪ್ಪು ಸಾಯುವಾಗ ಬಹಳ ಸಹಾಯ ಮಾಡ್ತಾರೆ. ನೀನು ಹೊರಟೋಗೋ, ನೀನು ಇಲ್ಲಿ ತಪ್ಪಿಸ್ಕೊಂಡು ಶಿರಾ ಕಡೆಗೆ ಹೊರಟೋಗು, ನಿನಗೋಸ್ಕರ ನಾವು ಸಹಾಯಕ್ಕೆ ತಯಾರಿದ್ದೀವಿ, ನೀನು ವಿತ್ ಫ್ಯಾಮಿಲಿ ಹೊರಟೋಗು ಅಂತ. ಇವ್ನು ಹೋಗೋಲ್ಲ ಅಂತಾನೆ ಟಿಪ್ಪು, ಕದ್ದು ಓಡ್ಬೋದಾಗಿತ್ತು, ಹೋಗೋಲ್ಲ ಇವನು. ಟಿಪ್ಪುಗೆ ಅತ್ಯಂತ ಆತ್ಮೀಯ ಮಿತ್ರರಾಗಿ ಫ್ರೆಂಚರಿದ್ದರು. ಅವರೇನು ಇಲ್ಲಿ ಸುಲ್ತಾನ್ಗಿರಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಅವರನ್ನು ಓಡಿಸೋಕ್ಕೆ ಬ್ರಿಟಿಷ್ ಟಿಪ್ಪುನ ಸಾಯಿಸೋಕ್ಕೆ ಮರಾಠಿಯವರು ಕರ್ನಾಟಕ ನವಾಬ ಮತ್ತು ಪೂನಾ ಪೇಶ್ವಾಗಳ ಸಹಾಯ ತಗೊಳ್ಳೋರು ನೀವು, ಅವನು ಬ್ರಿಟಿಷರು ಓದೋಕ್ಕೆ ಫ್ರೆಂಚರು ಸಹಾಯ ತಗೊಳುತ್ತಪ್ಪ. ಬ್ರಿಟಿಷರು ವಿದೇಶದಿಂದ ಬಂದವರು ಓಡಿಸ್ಬೇಕು, ಫ್ರೆಂಚರು ಆಮೇಲೆ ನೋಡ್ಕೊಳ್ಳೋಣ. ಫ್ರೆಂಚರು ದೊಡ್ಡ ಶತ್ರು ಅಲ್ಲ, ಟಿಪ್ಪುನ ಎದುರಿಸೋಕ್ಕಾಗಲ್ಲ ಅವ್ರ ಕೈಲಿ, ಬೆಂಬಲ ಕೊಟ್ಟವರು. ಅಪಪ್ರಚಾರ ಮಾಡೋಕ್ಕೆ ಒಂದೇ ಪುರಾವೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರಚಾರ ಮಾಡಿದ್ರ ಮುಂಚೆ ಯಡಿಯೂರಪ್ಪ ನಿಜಲಿಂಗಪ್ಪ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಇದ್ದಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಟಿಪ್ಪು ವೇಷ ಹಾಕ್ಕೊಂಡು ಜಗದೀಶ್ ಶೆಟ್ಟರು ಫೋಟೋ ಇಡ್ಸ್ಕೊಂಡು ಟಿಪ್ಪು ಜಯಂತಿನ ಅನಧಿಕೃತವಾಗಿ ಆಚರಣೆ ಮಾಡಿಲ್ವಾ? ಗೋವಿಂದ ಕಾರಜೋಳ ಕಂಡಕ್ಟರ್ ಮಿನಿಸ್ಟ್ರು ಅಶೋಕ ಹಾಕ್ಕೊಂಡಿಲ್ವಾ? ಈ ಸಂದೇಶ ಕೊಡಿ. KJP ಮಾಡಿದಾಗ ಯಡಿಯೂರಪ್ಪನವರು ಓಟ್ಗೋಸ್ಕರ, ಮುಸ್ಲಿಂ ಓಟ್ಗೋಸ್ಕರ ಅವ್ರ ವೇಷ ಹಾಕೋತಾರೆ ಟಿಪ್ಪು ವೇಷನ. ಅವತ್ತು ಟಿಪ್ಪು ದ್ವೇಷಿ ಆಗಿದೆ, ರಾಷ್ಟ್ರದ್ರೋಹಿ ಅಲ್ಲ. ಸಂದೇಶ ಕೊಡ್ತಾರೆ ಇವರು. ಜಗದೀಶ್ ಶೆಟ್ಟರು ಟಿಪ್ಪುನ ಹೊಗಳೆ ಪುಸ್ತಕಕ್ಕೆ ಶೇಖ್ ಅಲಿ ಅಧ್ಯಕ್ಷತೆಯಲ್ಲಿ ಸರ್ಕಾರ ಒಂದು ಪುಸ್ತಕ ತರಕ್ಕೆ ಹೊರಟಿದ್ರು. ಜಗದೀಶ್ ಶೆಟ್ಟರ್ ಸಂದೇಶ ಕೊಡ್ತಾನೆ ಮುಖ್ಯಮಂತ್ರಿಯಾಗಿ, ನಾಚಿಕೆ ಆಗಲ್ವ ಅವನಿಗೆ? ವೋಟ್ ಬ್ಯಾಂಕ್ ಯಾವತ್ತು ಬೇಕಾಗಿತ್ತು? ಅವತ್ತು ಟಿಪ್ಪು ಮುಸ್ಲಿಂ ಆಗಿರಲಿಲ್ಲ, ಇವತ್ತು ಮುಸ್ಲಿಂ ಆಗಿಬಿಟ್ಟ BJP ಅವ್ರಿಗೆ. ಅವತ್ತು ಜಗದೀಶ್ ಶೆಟ್ಟರ್ ಪಕ್ಷದ ದಾಖಲೆ ಹಾಕಬೇಕಾಗಿತ್ತು,
ಯಾಕಾಗಲಿಲ್ಲ? ದಿ ಮಾಡರ್ನ್ ಹಿಸ್ಟರಿ ಆಫ್ ಕರ್ನಾಟಕ ಕವರಿಂಗ್ ದಿ ಪೀರಿಯಡ್ 1782-1799 ಈಸ್ ನೋನ್ ಫಾರ್ ದಿ ಸಿಗ್ನಿಫಿಕೆಂಟ್ ರೋಲ್ ಪ್ಲೇಡ್ ಬೈ ಟಿಪ್ಪು ಸುಲ್ತಾನ್, ಪಾಪ್ಯುಲರ್ಲಿ ನೋನ್ ಆಸ್ ದಿ ಟೈಗರ್ ಆಫ್ ಮೈಸೂರ್. ಹಿಸ್ ಕಾನ್ಸೆಪ್ಟ್ ಆಫ್ ನೇಷನ್ ಸ್ಟೇಟ್, ಹಿಸ್ ನಾವೆಲ್ ಐಡಿಯಾ ಆಫ್ ಸ್ಟೇಟ್ ಎಂಟರ್ಪ್ರಿನರ್ಶಿಪ್, ಹಿಸ್ ಅಡ್ವಾನ್ಸ್ಡ್ ಮಿಲಿಟರಿ ಸ್ಕಿಲ್, ಹಿಸ್ ಝೀಲ್ ಫಾರ್ ರಿಫಾರ್ಮ್ಸ್ ಎಟ್ಸೆಟ್ರಾ ಮೇಕ್ಸ್ ಎ ಯುನೀಕ್ ಲೀಡರ್ ಫಾರ್ ಅಹೆಡ್ ಆಫ್ ಹಿಸ್ ಏಜ್. ಇದು ಜಗದೀಶ್ ಶೆಟ್ಟರ್ ಬರೆದಿರುವಂಥ ಹೇಳಿಕೆ. ಮಾನ ಮರ್ಯಾದೆ ಇದೆಯಾ ಮನುಷ್ಯನಿಗೆ? ಇವತ್ತು ಬೈತಾನಲ್ಲ, ಇವತ್ತಿನ ಆರ್ ಎಸ್ ಎಸ್ ಬಿ ಜೆ ಪಿಯವರು ಶೆಟ್ಟರ್ ಆಚೆ ಹಾಕ್ತಾರಾ? ಹಾಕ್ಬೇಕು, ಶೆಟ್ಟರ್ನ ಪಕ್ಷದ ಆಚೆ ಓಡಿಸ್ಬೇಕು. ಈ ಥರ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟ ಅವನು? ಓಟ್ಗೋಸ್ಕರ ಆರ್ ಎಸ್ ಎಸ್ನ ಮಾತು ಕೇಳಿಕೊಂಡು, ಇಲ್ಲ ಇವರು ಸಣ್ಣ ದೃಷ್ಟಿಯಿಂದ ಆರ್ ಎಸ್ ಎಸ್ ಅಲ್ಲದೆ ಹಿಂದೂಗಳು ನ ಏಕೀಕರಣಗೊಳಿಸೋಕ್ಕೆ ಮುಸ್ಲಿಮ್ರನ್ನ ಬೈದು ಈ ಥರ ಹೇಳ್ತಾರೆ. ಇದನ್ನು ಕಥೆಯಲ್ಲ, ಅವನು ಕೊಟ್ಟಿರೋ ಬುಕ್ಕಲ್ಲಿ ಇರೋದು ಇದು ಅವ್ರ ಸ್ಟೇಟ್ಮೆಂಟು. ಆನರಬಲ್ ಚೀಫ್ ಮಿನಿಸ್ಟರ್ಸ್ ಅಪ್ರೈಸ್, ಇವರು ಸಮಯಕ್ಕೆ ತಕ್ಕಂತೆ ಗೋಸುಬೆ ಥರ ಬಣ್ಣ ಬದಲಾಯಿಸ್ತಾರೆ ಓಟ್ಗೋಸ್ಕರ. ಇಷ್ಟೇ, ಇನ್ನೇ ಇಲ್ಲ. ಮುಸ್ಲಿಮ್ ಅಂತ ಹೇಳಿದ್ರೆ ಹಿಂದೂಗಳು ನನಗೆ ಓಟ್ ಹಾಕ್ತಾರೆ. ಅಶೋಕ ಒಂದು ದಿನ ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾನೆ 3 ವರ್ಷದಿಂದೆ, ಟಿಪ್ಪುಯಿಂದಾಗಿ ಎಲ್ಲವೂ ಪರ್ಷಿಯನ್ನ ಓಡಿಸ್ಬಂದ್ಬಿಟ್ಟು ಎಲ್ಲವನ್ನು ಕಿತ್ತಾಕ್ತೀನಿ, ರೆವಿನ್ಯೂ ಡಿಪಾರ್ಟ್ ಎಲ್ಲ ಕಿತ್ತಾಕು, ಯಾರು ಬೇಡ ಅಂದವರು? ಯಾರು ಅಂದಿಲ್ವಲ್ಲ. ಆ ಕನ್ನಡದಲ್ಲಿ ಪದ ಇರಲಿಲ್ಲ, ಈಗ ಖಾತೆ ಕಿರ್ದಿ ಇವೆಲ್ಲ ಇರಲಿಲ್ಲ. ಅವನು ಪರ್ಷಿಯನ್ ಪದ ಬಳಸ್ತ, ಕಿತ್ತಾಕು ನೀನು ಕನ್ನಡ ಪದ ಹಾಕು, ಯಾರು ಬೇಡ ಅಂದವರು? ಅವ್ನು ಮಾತಾಡುವಾಗ 55 ಪರ್ಷಿಯನ್ ವರ್ಡ್ಸ್ ಹೇಳಲ್ವಾ? ಕಿತ್ತಾಕು. ಭಾಷೆ ಇರೋದು ಭಾಷಾ ದ್ವೇಷಕ್ಕಲ್ಲ, ನಮ್ಮ ಮನಸ್ಸಿನ ಭಾವನೆಯನ್ನು ಹಂಚ್ಕೊಳ್ಳೋದಕ್ಕೆ ಭಾಷೆ ಇರೋದು. ಏಕೀಕರಣ ಆ ರೀತಿಲಿ ಆಗಬೇಕು, ಬರೀ ಕನ್ನಡ ಮಾತಾಡೋದು ಆಗಲ್ಲ. ಅದು ಇಂಗ್ಲೀಷ್ ಪದ ಎಷ್ಟಿದೆ ಕಿತ್ತಾಕ್ತೀರ ಅದನ್ನು? ಅಶೋಕ ಕಿತ್ತಾಕ್ತಾನ? ಆಯಿತು, ಹೋದ ತಿಂಗಳು ಒಂದೂವರೆ ತಿಂಗಳು ಸ್ಟೇಟ್ಮೆಂಟ್ ಕೊಡು. ನಾಚಿಕೆ ಆಗುತ್ತೆ ಅಂತ ಏನೋ ಬುದ್ಧಿ ಇಲ್ಲದ ಅವಿವೇಕಿ ಮಂತ್ರಿಗಳಿದ್ದಾರಲ್ಲ ಅಂತ. ಇದು ಶೃಂಗೇರಿ ಶಂಕರ ಮಠದಲ್ಲಿ ಶಾರದಾ ದೇವಿಗೆ ಸಲಾಮಾರ್ತಿ ಅಂತ ಮಾಡ್ತಾರೆ. ಅದನ್ನು ಅವರು ಅಲ್ಲಿಂದ ಪತ್ರ ಬರೆದರೆ ನಾವು ಅದನ್ನು ನಿಲ್ಲಿಸಿ ಅಂತ ಅವ್ರಿಗೆ ಆದೇಶ ಮಾಡ್ತೀವಿ. ಸಲಾಮಾರ್ತಿ ಯಾಕೆ ಮಾಡ್ತಾರೆ? ಅವರು ಒಂದೇ ಅಲ್ಲ, 15-20 ಆರ್ತಿಗಳು ಇರ್ತಾರೆ. ಒಂದೊಂದು ಸಲನೂ ಒಂದೊಂದು ಹೆಸರು ಇರ್ತಾರೆ. ರಾಜನಿಗೂ ಒಳ್ಳೆಯದಾಗಲಿ ಅಂತಾರೆ, ನಿಮಗೂ ಒಳ್ಳೆಯದಾಗಲಿ ಅಂತಾರೆ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತಾರೆ. ಟಿಪ್ಪು ಹೆಸರಲ್ಲಿ ಒಂದು ಸಲ ಆರ್ತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಟಿಪ್ಪು ಅವ್ರಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ನ, ಬಿ ಜೆ ಪಿಯವ್ರು ಬ್ಲ್ಯಾಕ್ಮೇಲ್ ಮಾಡ್ತಾರಲ್ಲ, ನನ್ನ ಮೋದಿ ಹೆಸರಿಡು ಆಡಿಟೋರಿಯಂಗೆ, ಇನ್ನೊಬ್ಬನ ಹೆಸರಿಡು, ಲಾರಿಯಲ್ಲಿ ಜನ ಕರ್ಕೊಂಬಂದು ಸೇರಿಸು. ಅವನೇನಿಲ್ಲ, ಅವನೇ ನನ್ನ ಹೆಸರು ಶಾರದಾಂಬೆ ಪೀಠವನ್ನು ಹಾಳು ಮಾಡಿ ಶಾರದಾಂಬೆ ವಿಗ್ರಹವನ್ನು ಕಿತ್ತು ಬಿಸಾಕಿದ್ದವನು ಬ್ರಾಹ್ಮಣ, ದೇವಸ್ಥಾನ ಒಡೆದಾಕ್ತ. ಇವನು ರಾಜನಾಗಿ ದೇವಸ್ಥಾನಕ್ಕೆ ಕೃಷ್ಣ ಕೊಡಬೇಕಾದ ಧರ್ಮ ಕೊಟ್ಟ. ಸುಮಾರು 31 ಪತ್ರಗಳು ಬರೀತಾರೆ, 31-37 ಪತ್ರವೇ ಅವರ ಸ್ವಾಮಿಗಳು ಬರೀತಾರೆ. ಇವನು ಬರೀತಾನೆ, ಟಿಪ್ಪುನು ಬರೀತಾನೆ. ಏನೋ ಬ್ಲ್ಯಾಕ್ಮೇಲ್ ಬಂದು, ರೇ ದೇವಸ್ಥಾನ ಉಳಿಸ್ದೆ ನನ್ನ ಹೆಸರಿಡ್ರಿ ಅಂತ ಹೇಳಿದ್ನ. ಅವನು ಥ್ಯಾಂಕ್ಸ್ ಹೇಳೋದಕ್ಕೆ ಕೃತಜ್ಞತೆ ಭಾವದಿಂದ ಮಠದವರು ಅವರಾಗಿ ಅವರೇನೇ ಅದನ್ನು ಸಲಾಮಾರ್ತಿ. ಮಠದ ಅಭಿವೃದ್ಧಿ ಪ್ರಯತ್ನ ಪಟ್ಟ ಪರಶುರಾಮ್ ಭಾವ ಅಟ್ಯಾಕ್ ಮಾಡಿದಾಗ ಅಲ್ಲಿದ್ದ 4 ಜನ ಯತಿಗಳು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಕಾರ್ಕಳಕ್ಕೆ ಓಡ್ ಬಂದು ತಲೆ ಮರೆಸ್ಕೋತಾರೆ. ಟಿಪ್ಪು ರಕ್ಷಣೆ ಕೊಡೋವ್ರಿಗೂ ಯಾರೂ ಇರಲಿಲ್ಲ ಅಲ್ಲಿ. ಆಮೇಲೆ ಅವನು ಕಿಲ್ಲೆದಾರಂಗೆ ಹೇಳಿ ಅವನು ಸೈನ್ಯದ ಒಂದಷ್ಟು ಕಳಿಸಿ ಅಧಿಕಾರಿಗಳನ್ನು ಒಂದಷ್ಟು ಸೈನಿಕರನ್ನು ರಕ್ಷಣೆ ಕೊಡ್ತಾನೆ. ಆಮೇಲೆ ಯಾವನೂ ಬರಲಿಲ್ಲ. ಅದನ್ನು ಒಡೆದವರೇ ಬ್ರಾಹ್ಮಣರು, ಮರಾಠ ಬ್ರಾಹ್ಮಣರು, ಅದ್ಯಾಕೆ ಕೇಳಲ್ಲ? ರಕ್ಷಣೆ ರಾಜನ ಕರ್ತವ್ಯ, ರಕ್ಷಣೆ ಕೊಡೋದು ತನ್ನ ಪ್ರಜೆಗಳಿಗೆ ಎಲ್ಲ ಧರ್ಮ. ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮಸೀದಿ ಕಟ್ಟಿಸ್ಕೊಡ್ತಾರೆ ಬಾಡಿಗಾರ್ಡ್ಸ್ನಲ್ಲಿ, ಚರ್ಚ್ಗೆ ಜಾಗ ಕೊಡ್ತಾರೆ, ಶಂಕರ್ ಮಠಕ್ಕೆ ಜಾಗ ಕೊಡ್ತಾರೆ, ಎಲ್ಲ ಧರ್ಮೀಯರಿಗೂ ಜೈನ ದೇವಸ್ಥಾನ ಕಟ್ಟಿಸ್ಕೊಡ್ತಾರೆ,
ಸಂಗಮ್ ಥಿಯೇಟ್ರ್ ಪಕ್ಕ ಇವನು ಮಾಡೋದು ಅದನ್ನೇ. ಆದರೆ ಈಗ ನಮ್ಮ ಕಣ್ಣು ಬೇರೆ ಇದೆಯಲ್ಲ, ಹಿಂದುತ್ವವಾದಿ ಕಣ್ಣಿರೋದ್ರಿಂದ ಅದು ಒಂದು ಸ್ವಲ್ಪ ಕಣ್ಣಿಗೆ ಏಟು ಬಿದ್ದಿದೆ, ಕಾಣಲ್ಲ. ಬರೀ ಹಿಂದೂಗಳು ವೋಟ್ ಬ್ಯಾಂಕ್ ಮಾತ್ರ ಕಾಣೋದು ಅಷ್ಟೇ. ಅವನಿಗೆ ಆಗಲೂ ಮಾನ್ಯತೆ ಸಿಗಲಿಲ್ಲ ಟಿಪ್ಪುಗೆ. ಈಗಲೂ ಕೂಡ ನಾವು ಹಿಂದುತ್ವವಾದಿ ಹಳದಿ ದೃಷ್ಟಿ ಇಟ್ಕೊಂಡು ನೋಡೋದ್ರಿಂದ ಅವನು ಮುಸ್ಲಿಮ್ನಾಗೇ ಕಾಣ್ತಾನೆ ಹೊರತು ಒಬ್ಬ ಆದರ್ಶ ಸುಲ್ತಾನಾಗಿ ಕಾಣೋಲ್ಲ.